ನಾನೊಂದು ನನಗೆ ತುಂಬ ಇರ್ತಕ್ಕಂಥ ಪ್ರಶ್ನೆ ನೀವು ಅವರಿಗೆ ಒಂದು ಕಾಲದಲ್ಲಿ ತುಂಬ ಆಪ್ತರಿದ್ರಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾರಿಗೆ ಕಷ್ಟ ಅಂತಂದರೂ ಬೇಗ ಮಿಡಿಯೋ ಅಂಥ ಒಂದು ಹೃದಯ ದರ್ಶನ ಅವ್ರಿಗಿತ್ತು ಅಂತಕ್ಕಂಥದ್ದು ನಾವು ಅದನ್ನು ನೋಡ್ತಿದ್ವಿ ಬರ್ಡೇಗೆ ದಯವಿಟ್ಟು ನನಗೆ ಹಾರ ಕೇಕು ಅದೇನೋ ತರಬೇಡಿ ಗಿಫ್ಟ್ಸು ಏನೋ ನಿಮ್ಮ ಕೈಲಾದರೆ ಬೇಳೆ ಬೆಲ್ಲ ಅಕ್ಕಿ ತಂದುಕೊಡಿ ಅಂತ ಹೇಳ್ತಿದ್ರು ಅದನ್ನು ತುಮಕೂರು ಮಠ ಸೇರಿದಂತೆ ಒಂದಷ್ಟು ಅನಾಥಾಶ್ರಮಗಳಿಗೆಲ್ಲೂ ಕಳ್ಸಿ ಲೋಡ್ಗಟ್ಟಲೆ ಇದನ್ನೆಲ್ಲ ನಾವು ನೋಡಿದ್ವಿ ಅದು ಬಿಟ್ಟು ಸಾಕಷ್ಟು ಹೆಲ್ಪ್ಗಳು ಕೂಡ ಮಾಡಿದ್ದಾರೆ ಅಂಥವರು ಅಂತಹ ಒಬ್ಬ ದರ್ಶನ ಮನಸ್ಸಲ್ಲಿ ಇಂಥ ಒಂದು ಕ್ರೂರ ಗುಣಗಳು ನಿಜವಾಗ್ಲೂ ಹೇಗೆ ಬೆಳ್ಕೊಂಡು ಅಂತಕ್ಕಂಥದ್ದು ಒಂದು ಸರ್ ಅದನ್ನು ಸಮಯ ಸಂದರ್ಭ ಸರ್ ನಾನು ಈಗಾಗಲೇ ಹೇಳಿದೆ ಅದು ಅವ್ರಿಗೆ ಬಿಟ್ಟಿರೋವಂಥದ್ದು ಒಳ್ಳೇದಾಗಿದೆಯಾ ಅವರೇ ಮಾಡ್ಕೊಂಡಿರೋದು ಕೆಟ್ಟದಾಗಿದೆಯಾ ಅವರೇ ಮಾಡ್ಕೊಂಡಿರೋದು ಎರಡಕ್ಕೂ ಅವರೇ ಜವಾಬ್ದಾರರು ನಾವು ಯಾರೂ ಅಲ್ಲ ನಾವು ನೋಡಿದಾಗೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಯಾವತ್ತೂ ನನ್ನ ಬಗ್ಗೆ ಹತ್ತಿರ ಒಂದು ಹವೇಳನವಾಗಿ ಪದ ಬಳಕೆ ಮಾಡಿದ್ದೀನೇ ತೀರ್ಮಾನ ತೊಗೊಂಡೇ ಇಲ್ಲ ಬೇಡ ಈತನ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಮೇಲೆ ಪ್ರೀತಿ ಇಟ್ಕೊಳ್ಳೋದು ಬೇಡ ಅಂತೇಳಿ ನನಗೆ ಎಲ್ಲದಕ್ಕಿಂತ ದೊಡ್ಡದು ನನ್ನ ಮರ್ಯಾದೆ ನನ್ನ ಪ್ರತಿಷ್ಠೆ ಸರ್ ಯಾವತ್ತು ನಾವು ನನ್ನ ಈಗಾಗಲೇ ಹೇಳ್ದಂಗೆ ನಾನು ದುಡ್ಡು ಹಾಕಿದ್ದೀನಿ ಸಿನಿಮಾ ಮಾಡಿದ್ದೀನಿ ಯಾರೂ ಪುಕ್ಸಟ ಯಾರೂ ಮಾಡಿಲ್ಲ ಏನು ಹೇಳಿ ಪುಕ್ಸಟ ಏನೂ ಮಾಡಿಲ್ಲ ನಾನು ಅದಕ್ಕಿಂತ ಒಂದು ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀನಿ ಅವತ್ತು ಒಂದು ರೂಪಾಯಿ ಕಡಿಮೆ ನಾನು ಯಾರತ್ತೂ ಕೇಳಿ ಬಿಡಿಸ್ಕೊಂಡು ನನಗೆ ಲಾಸ್ ಆದರೂ ನಾನು ನೇರವಾಗಿ ಹೇಳಿದ್ದೀನಿ ಏ ನನ್ನ ಪ್ರಯತ್ನ ಪ್ರಾಫಿಟ್ ಆದರೆ ಎಲ್ಲರ ಪ್ರಯತ್ನ ಅಂತ ನಾನು ಹೇಳಿದ್ದೀನಿ ಯಾವತ್ತು ಪ್ರಾಫಿಟ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋನಲ್ಲ ಇವತ್ತಿಗೂ ನಾನು ಹೇಳ್ತೀನಿ ನನಗೆ ಮಾಡಿದ್ದು ಅನ್ಯಾಯಕ್ಕೆ ನಾನು ಅವತ್ತೇ ತೀರ್ಮಾನ ತೊಗೊಂಡೆ ಬೇಡ ಈ ತ ಯಾಕಂದರೆ ನನ್ನ ಕಣ್ಣೆದುರುಗಡೆ ವರಮಾಲಕ್ಷ್ಮಿ ಹಬ್ಬದ ದಿನ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡಿ ಸ್ಟೇಜ್ ಮೇಲೆ ನನ್ನಿಂದ ಬದುಕಿದಂಥ ಡೈರೆಕ್ಟರ್ಗಳು ನೇರವಾಗಿ ಬಂದು ಹೇಳಿದ್ದ ದಿನ ನಾನು ತೀರ್ಮಾನ ತೊಗೊಂಡೆ ಇಲ್ಲ ನನಗೆ ಯಾರು ಹೇಳಿದ್ರು ಡಪ್ಪ ಮೇಕಪ್ಪು ಮತ್ತೊಂದು ದಿನೊಂದು ನಾವು ಗೌರವಿಸ್ತೀವಿ ಬಟ್ ಹಾಕುವಂಥವ್ರು ಭಾಳ ಜನ ಗೌರವಿಸ್ತಾರೆ ಬಟ್ ಕೆಲವೊಬ್ರು ಈ ಥರ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಅಂತೇಳಿ ಎಸ್ ಸರ್ ಮೇಕಪ್ಪು ಯಾವಾಗಲೂ ಮುಖಕ್ಕೆ ಹಚ್ಚಬೇಕು ನಾಲ್ಗೆ ಹೌದೌದು ನನಗೇನು ಅಂದರೆ ಆರ್ಟಿಸ್ಟ್ಗಳಿಗಿಂತ ಇತ್ತೀಚೆಗೆ ಟೆಕ್ನಿಷಿಯನ್ಗಳು ಭಾಳ ನಾಲ್ಗೆ ಹಚ್ತಾ ಇದ್ದಾರೆ ಅಂತ ಅನಿಸಿದ್ದು ಯಾಕೆಂದರೆ ಯಾವತ್ತು ಏನಂದರೆ ಒಬ್ಬ ಸ ಒಂದು ಸರಸ್ವತಿ ಇದ್ದರೆ ಸರಸ್ವತಿ ಹೊಲ್ದಾಗ ಮಾತ್ರ ಒಂದು ಒಳ್ಳೆಯ ಸಿನಿಮಾ ಹೊರ್ಗಡೆ ಬರ್ತದೆ ಸರಸ್ವತಿ ಹೊಲ್ದಾಗ ನಾವು ಯಾರಿಗೋ ನನಗೆ ಇತ್ತೀಚೆಗೆ ಅನಿಸಿದ್ದೇನು ಅಂದರೆ ಬಕೆಟ್ ಹಿಡಿಯಲ್ಲ ಇತ್ತೀಚೆಗೆ ಹೆಂಗೆ ಸಿಂಟೆಕ್ಸ್ ಟ್ಯಾಂಕ್ ಹಿಡಿಯಕ್ಕೆ ಶುರು ಮಾಡ್ಬಿಟ್ಟಿದ್ರೆ ಸ್ವಿಮ್ಮಿಂಗ್ ಪೂಲು ಸಿಂಟೆಕ್ಸ್ ಟ್ಯಾಂಕ್ಗಳು ಆ ಕೆಲಸ ಮಾಡಬಾರ್ದು ನಾನು ಹೇಳೋದು ನಿಮ್ಮ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಏನೇ ಪ್ಲೀಸ್ ಮಾಡಿದ್ರು ನಿಮ್ಮ ಕತೆಗೆ ನೀವು ಪ್ಲೀಸ್ ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿಗೆ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಯಾವುದೋ ಗಾರ್ಮೆಂಟ್ಸಲ್ಲಿ ಒಂದು ಶರ್ಟ್ ಹೊಲಿತಾನೆ ಸರ್ ಇದು ವಾಪದಿಗೆ ಅಂತೇನು ಹೊಲ್ತಿಲ್ಲ ಹೊಲಿಸಿಲ್ಲ ಸೊ ಎಲ್ಲರಿಗೂ ಸೇರಿಸಿ ಹೊಲ್ದಿರೋದು ನನಗೆ ಬೇಕಾನ ಅಂತ ತೊಗೊಂಡಿದ್ದೀನಿ ಇನ್ನೊಬ್ಬ ಬೇಕಾದ್ರೂ ತೊಗೋಬೋದು ಸರ್ ಹಂಗೆ ಒಂದು ಕತೆ ಮಾಡಬೇಕಾದ್ರೆ ಇಂಥವನಿಗೆ ಅಂತಲೇ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇವರು ಕತೆ ಕೂತ್ಕೊಂಡಾಗ ಒಂದು ಆಫೀಸ್ನಲ್ಲಿ ಅಕ್ಕಿ ಬೇಯಿಸ್ತಾರಲ್ಲ ಅದು ನಮ್ಮ ಮನೆ ದುಡ್ಡು ಹೇಳಿ ಆಫೀಸ್ ಮೇಂಟೆನೆನ್ಸ್ ಅಂತ ತೊಗೋತಾರೆ ನಮ್ಮಿಂದ ಅನುಕೂಲ ಪಡೆದೋಂಥವ್ರು ನಮ್ಮ ಬಗ್ಗೆ ವೇದಿಕೆಗಳ ಮೇಲೆ ಯಾರೋ ಒಬ್ಬರು ಅಕ್ಕಪಕ್ಕ ಇದ್ದಾರೆ ಓ ನಮ್ಮನ್ನು ಇವರು ಸಾಯೋ ತನಕ ಸಾಕು ನನಗೆ ಜನ್ಮ ಕೊಟ್ಟಿದ್ದ ಅಪ್ಪನ ನನ್ನ ಸಾಯೋವರೆಗೂ ನೋಡೋಲ್ಲ ಅಂದಮೇಲೆ ಅಕ್ಕಪಕ್ಕವರೆಲ್ಲ ನಾನು ಹೇಳ್ತೀನಲ್ಲ ಎಲ್ಲ ಹಿಂಗೆ ಅಂದರೆ ಇತ್ತೀಚೆಗೆ ನಾನು ನೋಡ್ದೋ ಅಂಥವ್ರು ಉಂಡು ಬಟ್ಲಿಗೆ ಹುಚ್ಚೋಯ್ಯೋ ಅಂಥ ಜನಗಳು ಎಕ್ಸಾಕ್ಟ್ಲಿ ಅದೆಲ್ಲಾರು ಅಂತಲ್ಲ ಕೆಲವೊಬ್ಬರು ಮಾತ್ರ ಅದು ಆ ಕೆಲವೊಬ್ಬರನ್ನ ಭಗವಂತ ನನಗೆ ಫಸ್ಟೇ ತೋರಿಸ್ಬಿಟ್ಟೆ ಏ ನಿನ್ನ ಯೋಗ್ಯತೆ ಇದೆಯಲ್ಲ ಇದಲ್ಲಯಾ ನೀನು ಬೇರೆ ಕಡೆ ಹೋಗಿ ಬದುಕು ಅಂತ ನೀವು ನಂಬ್ತಿರೋಲ್ಲೋ ಇವತ್ತಿಗೂ ನಾನೊಂದು ಅಷ್ಟು ಬೆರ್ಡ್ ಆ್ಯಂಡ್ ಸಿನಿಮಾ ಮಾಡಿದ್ದೀನಿ ಇವತ್ತಿಗೂ ನನ್ನ ಜನ ಗೌರವಿಸ್ತಾರೆ ಇವತ್ತಿಗೂ ಪ್ರೀತಿಸ್ತಾರೆ ಆ ಗೌರವಕ್ಕೆ ಆ ಪ್ರೀತಿಗೆ ನಾನು ಯಾವತ್ತು ಬೆಲೆ ಕಟ್ಟೋಕ್ಕೆ ಸಾಧ್ಯವೂ ಇಲ್ಲ ಮತ್ತು ನನ್ನ ಇವತ್ತು ಬೆಳವಣಿಗೆಯಲ್ಲಿ ಸುದೀಪ್ ಅವ್ರ ಬೆಳವಣಿಗೆನೂ ಇದೆ ಇವಾಗೇನು ಆರೋಪಿ ಏಟು ಇದ್ದಾರೆ ಅವ್ರ ಬೆಳವಣಿಗೆನೂ ಇದೆ ಅವ್ರ ಬೆಳವಣಿಗೆನೂ ಇದೆ ಅವ್ರ ಬೆಳವಣಿಗೆನೂ ಇದೆ ಮತ್ತು ಒಂದಲ್ಲ ಎರಡಲ್ಲ ಅಂತ ಸಿನಿಮಾ ಮಾಡಿದ್ವಲ್ಲ ಅದ್ರ ಬೆಳ ಅದ್ರ ಇದನ್ನು ಕೊಡುಗೆನೂ ಇದ್ದಾವೆ ಸರ್ ಹಾಗಾಗಿ ನಾನು ಯಾರನ್ನೂ ಅಷ್ಟೇ ಏನೋ ಸಮಯ ಸಂದರ್ಭ ಇವತ್ತು ಸರಿ ಇಲ್ಲ ಅಂತೇಳಿ ಅವ್ರನ್ನ ದೂಷಿಸೋಕೆ ಹೋಗಲ್ಲ ಅವ್ರವ್ರು ಮಾಡಿದ ಕರ್ಮ ಅವ್ರವ್ರನ್ನ ತಿನ್ನತ್ತೆ